ಸ್ವಾಗತ. ನಾನು ಶ್ರೀದೇವಿ. ಬನ್ನಿ ಇಂದಿನ ಮುಖ್ಯಾಂಶಗಳನ್ನು ನೋಡೋಣ. ಈ ಕೋವಿಡ್ 19 ತಮ್ಮ ಪಟ್ಟಣದಲ್ಲಿ ಬರಬಾರದಂತೆ ಹಾಗೂ ಪಟ್ಟಣದ ಜನರು ಈ ಮಹಾಮಾರಿ ಕೊರೋನಾ ವೈರಸ್ಗೆ ಬಲಿಯಾಗಬಾರದಂತೆ ಈ ಮಹಾಮಾರಿ ಕೊರೋನಾ ವೈರಸ್ ಮುನ್ನೆಚ್ಚರಿಕೆ ಅಂಗವಾಗಿ ಇವತ್ತು ಸದಲಗಾ ಪಟ್ಟಣದಲ್ಲಿ ಪುರಸಭೆ ಕಾರ್ಯಾಲಯ ಸದಲಗಾ ವ್ಯಾಪ್ತಿಯಲ್ಲಿ ಬರುವ ಈ ಪುರಸಭೆ ಕಾರ್ಯಾಲಯದ ಮುಖ್ಯಾಧಿಕಾರಿ ಅವರ ಅಧ್ಯಕ್ಷತೆಯಲ್ಲಿ ಸದಲಗಾ ಒಂದು ವಾರ ಗುರುವಾರ ದಿನಾಂಕ 16 ಜುಲೈ 2020 ದಿನಾಂಕ 22 ಜುಲೈ 2020 ಸದಲಗಾ ಸಂಪೂರ್ಣವಾಗಿ ಲಾಕ್ಡೌನ್ ಮಾಡುವುದರ ಬಗ್ಗೆ ಸದಲಗಾ ಪೊಲೀಸ್ ಠಾಣೆಯ ಆರಕ್ಷಕರು ಉಪನಿರೀಕ್ಷಕರು ಆದ ಶ್ರೀ ಬೆಳಗಿ ಹಾಗೂ ಸದಲಗಾ ಸರ್ಕಾರಿ ಆಸ್ಪತ್ರೆಯಿಂದ ವೈದ್ಯರಾದ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಊರಿನ ಮಾನ್ಯ ಗಣ್ಯರು ಅಂಗಡಿ ವ್ಯಾಪಾರಸ್ಥರು ಮತ್ತು ಪುರಸಭೆ ಸದಲಗಾ ಸದಸ್ಯರು ಉಪಸ್ಥಿತರಿದ್ದರು. ಈ ಸಭೆಯಲ್ಲಿ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರ ಅನಿಸಿಕೆಯನ್ನು ಆರೈಸಿಕೊಂಡ ಸ್ವಯಂ ಪ್ರೇರಿತ ದಿನಾಂಕ 16 ಜುಲೈ 2020 ರಿಂದ 22 ಜುಲೈ 2020 ಈ ದಿನಾಂಕಗಳಲ್ಲಿ ಸಂಪೂರ್ಣ ಲಾಕ್ಡೌನ್, ಬೆಳಿಗ್ಗೆ 7 ರಿಂದ 12 ಗಂಟೆಯವರೆಗೆ ಮಾತ್ರ ಓಣಿ ಓಣಿ ಹೋಗಿ ಅವಶ್ಯಕ ವಸ್ತುಗಳನ್ನು ಪೂರೈಸುವ ವ್ಯವಸ್ಥೆ. ಲಭ್ಯವಿರುವ ವ್ಯವಸ್ಥೆಗಳೆಂದರೆ ಆಸ್ಪತ್ರೆ, ಔಷಧಿ ಅಂಗಡಿ ಹಾಗೂ ಪೆಟ್ರೋಲ್ ಪಂಪ್ ಚಾಲನೆಯಲ್ಲಿರುವುದು. ಇದೇ ಸಂದರ್ಭದಲ್ಲಿ ಸದಲಗಾ ಪುರಸಭೆ ಕಾರ್ಯಾಲಯ ಮುಖ್ಯಾಧಿಕಾರಿಗಳು ಆದ ಶ್ರೀ ಕಲ್ಯಾಣ್ ಶೆಟ್ಟಿಯವರು ಸಂಪೂರ್ಣ ಮಾಹಿತಿಯನ್ನು ವಿವರಿಸಿದ್ದಾರೆ. ಬನ್ನಿ ಮುಂಚಿನ ದಿನ ಸದಲಗಾ ಪಟ್ಟಣದ ಎಲ್ಲ ಸಾರ್ವಜನಿಕರನ್ನು ಹಾಗೂ ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಕರೆದು ಸಭೆ ಮಾಡಿ ಸದಲಗಾ ಪಟ್ಟಣದ ಜನರ ಲಾಕ್ಡೌನ್ ಮಾಡಲು ತೀರ್ಮಾನ ಮಾಡಿದ್ದೇವೆ. ಬೆಳಗ್ಗೆ 7 ರಿಂದ 12 ವರೆಗೆ ಎಲ್ಲ ಇವುಗಳನ್ನು ತಾವು ಸಾಮಾನುಗಳನ್ನು ತೆಗೆದುಕೊಳ್ಳಬೇಕು ಮತ್ತು 12 ಗಂಟೆ ನಂತರ ಮರುದಿನ ಬೆಳಗಿನ 7 ವರೆಗೆ ಸಂಪೂರ್ಣ ಲಾಕ್ಡೌನ್ ಇರುತ್ತದೆ. ಅದೇ ರೀತಿ ಪಟ್ಟಣದಲ್ಲಿ ಸಾರ್ವಜನಿಕರು ಮಾಸ್ಕ್ ಇಲ್ಲದೇನೂ ಎಲ್ಲೂ ಹೊರಗಡೆ ಬರಬಾರ್ದು. ಹಂಗೇನಾದರೂ ಬಂದರೆ ಸರ್ಕಾರದ ನಿಯಮಾವಳಿ ಪ್ರಕಾರ 100 ರೂಪಾಯಿ ದಂಡ ಹಾಕಿ ಅವರಿಂದ ವಸೂಲಿ ಮಾಡಲಾಗುವುದು ಅಂತ ಈ ಸಾರ್ವಜನಿಕ ಮನವಿ ಮಾಡ್ತಾ ಇದ್ದೇನೆ. ಹಾಗೂ ಸಾರ್ವಜನಿಕರಲ್ಲಿ ಇನ್ನೊಂದು ಮನವಿ ಏನೆಂದರೆ 60 ವರ್ಷ ಮೇಲ್ಪಟ್ಟ ಯಾವ ಜನರು ಮನೆ ಬಿಟ್ಟು ಹೊರಗಡೆ ಬರದೆ ಮನೆಯಲ್ಲಿ ಇರಬೇಕಂತ ನಾವು ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇನೆ. ಒಂದೇ ಕಡೆ ಅವರು ಕೂತುಕೊಳ್ಳದೆ ಪ್ರತಿಯೊಂದು ಮನೆಗಳಿಗೆ ಹೋಗಿ ತಮ್ಮ ಕಾಯಿಪಲ್ಲೆ ವ್ಯಾಪಾರವನ್ನು ಮಾಡಬಹುದು. ಹಾಗೂ ಕಟ್ಟಡ ಕಾರ್ಮಿಕರಿಗೆ ಮತ್ತು ರೈತರವರಿಗೆ ಯಾರಿಗೂ ಇದರಿಂದ ಬಾಧ್ಯತೆ ಇಲ್ಲ. ಅವರೆಲ್ಲ ತಮ್ಮ ಕಟ್ಟಡ ಕಾರ್ಮಿಕರು ಅವ್ರು ತಮ್ಮ ಕೆಲಸಗಳನ್ನು ತಾವು ಮಾಡಬಹುದು. ಈ ಅಂಗಡಿ, ದವಾಖಾನೆ, ಪೆಟ್ರೋಲ್ ಪಂಪ್ ಹೊರತುಪಡಿಸಿ ಎಲ್ಲವನ್ನು ಮಧ್ಯಾಹ್ನ 12 ನಂತರ ಸಂಪೂರ್ಣ ಲಾಕ್ಡೌನ್ ಮಾಡಲು. ಸದಲಗಾ ಪೊಲೀಸ್ ಠಾಣೆಯ ಆರಕ್ಷಕರು ಉಪನಿರೀಕ್ಷಕರು ಆದ ಶ್ರೀ ಬೆಳಗಿ ಅವರು ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಸ್ಯಾನಿಟೈಸರ್ ವ್ಯವಸ್ಥೆಯಲ್ಲಿ ಬರ್ತಕ್ಕಂತಹ ಜನರಿಗೆ ಥರ್ಮಲ್ ಸ್ಕ್ರೀನಿಂಗ್ ಮಾಡುವ ವ್ಯವಸ್ಥೆ ಹಾಗೂ ಇರ್ತಕ್ಕಂತಹ ಕಚೇರಿಯಲ್ಲಿ ಬಾಕ್ಸ್ ಮಾರ್ಕ್ ಮಾಡಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಹಾಗೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇಂಥ ವ್ಯವಸ್ಥೆಯನ್ನು ಮಾಡುವುದರಿಂದ ಕೆಲಸ ಮಾಡುವ ಅಧಿಕಾರಿಗಳಿಗೆ ಕೂಡ ಯಾವುದೇ ಈ ಕೋವಿಡ್-19 ಭಯ ಇರುವುದಿಲ್ಲ ಮತ್ತು ಜನರಿಗೆ ಕೂಡ ಯಾವುದೇ ರೀತಿ ತೊಂದರೆ ಇರುವುದಿಲ್ಲ. ಇದೇ ವಿಷಯ ಕುರಿತು ಸದಲಗಾ ಉಪ ನೋಂದನಾಧಿಕಾರಿಗಳಾದ ಶ್ರೀ ಆರ್.ಎ. ಮಹಾಂತಯ್ಯನವರು ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ನಮ್ಮ ಕಚೇರಿಗೆ ನೋಂದಣಿ ಬರುವ ಸಾರ್ವಜನಿಕರಿಗೆ ನಾವು ಪಾಸ್ ಕೊಡ್ತಾ ಇದ್ದೇವೆ. ಪಾಸ್ ಕೊಟ್ಟು ಈ ತಾರೀಕಿಗೆ ಈ ಟೈಮಿಗೆ ಬರ್ರಿ ಅಂತೇಳಿ ಹೇಳಿ ಅವತ್ತಿನ ದಿವಸ ಅವ್ರಿಗೆ ಬಂದವ್ರಿಗೆ ನೋಂದಣಿ ಮಾಡಿ ಕಳಿಸ್ತಾ ಇದ್ದೀವಿ. ಸೊ ಬರುವಕ್ಕಿಂತ ಮುಂಚೆ ಅವರು ಪಾಸ್ ತೋರಿಸಿ ನಮ್ಮ ಆಫೀಸ್ ಒಳಗಡೆ ಎಂಟ್ರಿ ಮಾಡಬೇಕು. ಅಲ್ಲಿ ಹೊರಗಡೆ ನಮ್ಮ ಸಿಬ್ಬಂದಿ ಇರ್ತಾರೆ, ಅವರು ಥರ್ಮಲ್ ಸ್ಕ್ಯಾನ್ ಮಾಡಿ ಟೆಂಪ್ರೇಚರ್ ಚೆಕ್ ಮಾಡ್ತಾರೆ, ಆಮೇಲೆ ಅವ್ರದ್ದು ಪಾಸದ್ದು ನೋಡ್ತಾರೆ, ಆಮೇಲೆ ಟೆಂಪ್ರೇಚರ್ ಚೆಕ್ ಮಾಡಿ ಒಳಗಡೆ ಅಲೋ ಮಾಡ್ತಾರೆ. ಅದೇ ಥರ ಹೊರಗಡೆಯನ್ನು ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ನಾವು ಹೊರಗಡೆ ನೋಟಿಸ್ ಬೋರ್ಡ್ನಲ್ಲಿ ಎಲ್ಲ ಡಿಸ್ಪ್ಲೇ ಮಾಡಿದ್ದೀವಿ. ಸೊ ದಿವಸ ಪ್ರತಿ ದಿನ ಇಂತಿಷ್ಟೇ ಡಾಕ್ಯುಮೆಂಟ್ ಮಾಡಬೇಕಂತ ನಾವು ಇದು ಮಾಡಿ ಪಬ್ಲಿಕ್ಕಿಗೆ ನೋಂದಣಿ ಕೆಲಸವನ್ನು ಮಾಡಿಕೊಡ್ತಾ ಇದ್ದೀವಿ. ಸೊ
ಅದೇ ಥರ ಬೇರೆ ರಾಜ್ಯದಿಂದ ಬರೋರಿಗೂ ನಾವು ಮಹಾರಾಷ್ಟ್ರದಿಂದ ಏನು ಜನ ಬರ್ತಾರಲ್ಲ ಅವ್ರ ಕಡೆಯಿಂದ ನಾವು ಇ ಪಾಸ್ ತೊಗೋತಾ ಇದ್ದೀವಿ ಎಂಟ್ರಿ ಮಹಾರಾಷ್ಟ್ರ ಇ ಪಾಸು ಪ್ಲಸ್ಸು ಅಲ್ಲಿಂದ ಮೆಡಿಕಲ್ ಸರ್ಟಿಫಿಕೇಟ್ ತರಬೇಕು ಅವರು ಆಮೇಲೆ ಅವರು ಚೆಕ್ ಪೋಸ್ಟ್ ಮುಖಾಂತರ ಬರ್ತಾರಲ್ಲ ಆ ಚೆಕ್ ಪೋಸ್ಟ್ನಿಂದ ಬರುವಾಗ ಅಲ್ಲಿಂದ ಅವ್ರಿಗೆ ಅಲೋ ಮಾಡಿದ್ದು ಅಂತ ಪಾಸ್ ಕೊಡ್ತಾರೆ ಆ ಪಾಸ್ ತೊಗೊಂಡ್ಬರ್ಬೇಕು ಆ ಡಾಕ್ಯುಮೆಂಟ್ಸ್ ತೊಗೊಂಡು ನಾವು ಅವ್ರಿಗೆ ನೋಂದಣಿ ಮಾಡಿ ಕೊಡ್ತಾ ಇದ್ದೀವಿ.